ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಬೆಲೆನೇ ಇಲ್ವಾ? ಅವರ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸೋದಿಲ್ವಾ? ನಮ್ಮ ರಾಜ್ಯದಲ್ಲಿ ಸರ್ಕಾರ ಬದಲಾಗಬಹುದು, ಮುಖ್ಯಮಂತ್ರಿಯವರು ಬದಲಾಗಬಹುದು, ಆದರೆ ಸಮಾಜ ಕಲ್ಯಾಣ ಇಲಾಖೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಓಬಿಸಿ ಆಗಿರಬಹುದು, ಎಸ್ಸಿ ಎಸ್ಟಿ ಹಾಸ್ಟೆಲ್ ಆಗಿರಬಹುದು, ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನ ನಡೆಸ್ತಾ ಇರಬಹುದು, ಅಲ್ಲಿನ ಸ್ಥಿತಿ ಗತಿಯನ್ನ ನಿವಾರಣೆ ಮಾಡೋರು ಯಾರು? ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ಬನ್ನಿ ನೋಡೋಣ. ಹಾಸ್ಟೆಲ್ ನ ವಾರ್ಡನ್ ಮಕ್ಕಳಿಗೆ ಸಮರ್ಪಕ ಆಹಾರ ನೀಡದೆ ವಾರ್ಡನ್ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಬಿಸಿಎಂ ಹಾಸ್ಟೆಲ್ ನ ದುರಂತ ಇದು. ಅಮೋಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬಂದ ದೃಶ್ಯಗಳಿವು. ಶನಿವಾರ ಭಾನುವಾರದಂದು ಮನೆಗಳಿಗೆ ಹೋಗಿ ಅಂತಾರಂತೆ ವಾರ್ಡನ್. ವಾರ್ಡನ್ ದುರಾಡಳಿತಕ್ಕೆ ಕೊನೆ ಎಂದು ಮಕ್ಕಳ ಸಮಸ್ಯೆ ಕೇಳೋರು ಯಾರು ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ನೀಡುತ್ತಿರುವ ಮೆನು ಚಾರ್ಟ್ ಪ್ರಕಾರ ಆಹಾರ ಪೂರೈಸುತ್ತಿಲ್ಲ ಯಾಕೆ? ಹುಳ ಬಿದ್ದಿರುವ ಆಹಾರ ಧಾನ್ಯದಿಂದಲೇ ಅಡುಗೆ ತಯಾರಿ, ಮಧ್ಯಾಹ್ನ ಮಾಡಿರುವ ಅನ್ನ ರಾತ್ರಿ ಬಡಿಸೋದು, ಕಳಪೆ ಗುಣಮಟ್ಟದ ಸಾಂಬಾರ್ನಲ್ಲೇ ಊಟ ಬಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಬಿಸಿಎಂ ಹಾಸ್ಟೆಲ್ ಮಕ್ಕಳ ಗೋಳು ಕೇಳುವವರು ಯಾರು ಇಲ್ಲವೇ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ಹೆಸರಲ್ಲಿ ಲೂಟಿ ಮಾಡುತ್ತಿದ್ದಾರೆ ಹಾಸ್ಟೆಲ್ನ ವಾರ್ಡನ್. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಬಿಸಿಎಂ ಹಾಸ್ಟೆಲ್ನ ದುರಂತ ಇದು. ಇನ್ನು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಎಂತಹ ಯೋಜನೆಗಳಿದ್ರೂ ಕೂಡ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬಹುದು. ಆದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಈ ಮಕ್ಕಳಿಗೆ ಒಂದು ಮೋಸ ಆಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ಅಧಿಕಾರಿಗಳು ವಾರ್ಡನ್ ಆಗಿ ಹಾಸ್ಟೆಲ್ನ ವಾರ್ಡನ್ ಲೂಟಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಮರ್ಪಕ ಆಹಾರ ನೀಡದೆ ವಾರ್ಡನ್ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಸ್ಸಿದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಬಿಸಿಎಂ ಹಾಸ್ಟೆಲ್ನ ದುರಂತ ಇದು. ಎಸ್ಸಿದೆಲ್ಲ ಕಂಡು ಬಂದಿದ್ದು ಅಮೋಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ. ಶನಿವಾರ ಭಾನುವಾರದಂದು ಮನೆಗಳಿಗೆ ಹೋಗಿ ಅಂತಾರಂತೆ ವಾರ್ಡನ್. ಯಾವುದೇ ರೂಲ್ಸ್ ಇಲ್ಲ. ಶನಿವಾರ ಭಾನುವಾರದಂದು ಮಕ್ಕಳನ್ನ ಮನೆಗೆ ಕಳಿಸಬೇಕು ಅನ್ನುವಂತಹ ಯಾವುದೇ ನೀತಿ ನಿಯಮಗಳಿಲ್ಲ. ಮಕ್ಕಳನ್ನ ಅವರಿಗೆ ಇಷ್ಟ ಇದ್ರೆ ಅಲ್ಲೇ ಹಾಸ್ಟೆಲ್ ನಲ್ಲಿ ಉಳ್ಕೊಂಡು ಓದೋದಾಗಿರ್ಬೋದು ಅಥವಾ ಅಲ್ಲೇ ಉಳ್ಕೊಬಹುದು. ಯಾವುದೇ ರೀತಿಯಾಗಿ ಶನಿವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಮನೆಗೆ ಹೋಗ್ಲೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಆದ್ರೆ ಇಲ್ಲಿನ ವಾರ್ಡನ್ ಶನಿವಾರ ಮತ್ತೆ ಭಾನುವಾರ ಬಂತ ಅಂದ್ರೆ ಮನೆಗೆ ಹೋಗಿ ಅಂತ ಹೇಳ್ತಾರಂತೆ. ವಾರ್ಡನ್ ದುರಾಡಳಿತಕ್ಕೆ ಕೊನೆ ಯಾವಾಗ ಅಂತ ಅಂದ್ಬಿಟ್ಟು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ನೀಡುತ್ತಿರುವ ಮೆನು ಚಾರ್ಟ್ ಪ್ರಕಾರ ಆಹಾರ ಪೂರೈಸುತ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಇವಾಗ ಏನ್ ಬಿಸಿಎಂ ಹಾಸ್ಟೆಲ್ ನಲ್ಲಿ ದುರಂತ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ರಮ್ಯಾ, ಏನಂತಂದ್ರೆ ಈ ಇಂಥ ಸಮಸ್ಯೆ ಮಕ್ಕಳಿಗೆ 2 ವರ್ಷದಿಂದ ಕಾಡ್ತಿದೆ ಅಂತ ಹೇಳ್ಬಿಟ್ಟು ಮಕ್ಕಳೇ ಸ್ವತಃ ಹೇಳ್ತಾ ಇದ್ದಾರೆ. ಅದ ನಂತರ ಏನಂತಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದಲ್ಲಿ ನಮ್ಮ ಅಮೋಘ ಟಿವಿ ವತಿಯಿಂದ ರಿಯಾಲಿಟಿ ಚೆಕ್ ಅನ್ನೋದು ಮಾಡಿದ ಸಂದರ್ಭದಲ್ಲಿ ಈ ಸಮಸ್ಯೆಗಳನ್ನ ಬೆಳಕಿಗೆ ಬಂದಿದೆ ರಮ್ಯಾ. ಏನಂತಂದ್ರೆ ಮಕ್ಕಳೇ ಹೇಳ್ತಿದ್ದಾರೆ ನಮ್ಗೆ ಶನಿವಾರ ಭಾನುವಾರ ಬಂದ್ರೆ ಮಕ್ಕಳು ನಮ್ಮ ಮನೆಗೆ ಹೋಗಿ ನೀವೇ ಹೋಗಿ ಹೋಗಿ ಅಂತ ಹೇಳ್ಬಿಟ್ಟು ಅವರೇ ಪುಷಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ವಾರ್ಡನ್ ರವಣಪ್ಪ ಅಂತ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸುಮಾರು ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಸ್ಟೆಲ್ ನಲ್ಲಿ? ರಮ್ಯಾ ಏನಂತಂದ್ರೆ ಅಲ್ಲಿ 50 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ನೋಡಿದ್ರೆ ನಾವಂತ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಮಕ್ಕಳು ಕೇವಲ 20 ಜನ ಅನ್ನೋದ್ ಇದ್ರು ರಮ್ಯಾ. ಅಂದ್ರೆ ಉಳ್ದಂತ ಮಕ್ಕಳು ಎಲ್ಲಿಗೆ ಹೋಗಿದ್ರು? ಅಂದ್ರೆ ಮನೆಗೆ ಕಳಿಸಿದಾರ ಅಥವಾ ಉಳ್ದಂತ ಮಕ್ಕಳು ಏನಾದ್ರು ಹಾಸ್ಟೆಲ್ ಖಾಲಿ ಮಾಡಿ ಹೋಗಿರುವಂತದ್ದ? ಇಲ್ಲ ರಮ್ಯಾ, ಏನಂತಂದ್ರೆ ಹಾಸ್ಟೆಲ್ ಏನು ಖಾಲಿ ಮಾಡಿಲ್ಲ. ಅವ್ರ ಏನಂತಂದ್ರೆ ತಪ್ಪು ಲೆಕ್ಕ ಅನ್ನೋದ್ ತೋರಿಸ್ಬಿಟ್ಟು ಮಕ್ಕಳ
ಬರುವಂತ ಅನುದಾನವನ್ನು ಅವರು ಬಕ್ಕಸೆಗೆ ಹಾಕೋಣ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅಮೋಘ ಟಿವಿಗೆ ಲಭ್ಯವಾಗಿದೆ ಅಂತ ಮಾಹಿತಿ ಅಂದ್ರೆ ಹಾಸ್ಟೆಲ್ ಗೆ ಇದುವರೆಗೂ ಯಾವ ಶಾಸಕರು ಕೂಡ ಭೇಟಿ ನೀಡಿಲ್ವಾ ಯಾವ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ವಾ ಹಾಗಾದ್ರೆ ಸಂಬಂಧಪಟ್ಟ ತಾಲೂಕಾ ಅಧಿಕಾರಿಗಳಾದ ನರಸಿಂಹಮೂರ್ತಿ ಬಿಸಿಎಂ ಆಫೀಸ್ ಹಾಸ್ಟೆಲ್ ಅವರು ಅಧಿಕಾರಿ ನರಸಿಂಹಮೂರ್ತಿ ಅವರನ್ನು ಸಂಪರ್ಕಿಸಿದಾಗ ಇಲ್ಲ ಅಲ್ಲಂತ ಸಮಸ್ಯೆಗಳು ಏನಿಲ್ಲ ಅಂತ ಹೇಳ್ತಿದ್ದಾರೆ ಏನಂತಂದ್ರೆ ಇಲ್ಲಿನ ಸಮಸ್ಯೆ ಏನಂತಂದ್ರೆ ಅಲ್ಲಿ ಹಾಸ್ಟೆಲ್ ವಾರ್ಡನ್ಗೂ ಇವರಿಗೂ ಏನೋ ಒಂದು ಲಿಂಕ್ ಇದೆ ಅಥವಾ ಇವರಿಗೂ ಏನಾದರೂ ಸಮಥಿಂಗ್ ಏನಾದರೂ ಹೋಗ್ತಿದೆಯಾ ಅನ್ನೋದು ಒಂದು ಅನುಮಾನ ಕಾಡ್ತಾ ಇದೆ ರಮ್ಯಾ ಅಂದ್ರೆ ಅಂದ್ರೆ ಇದರ ಬಗ್ಗೆ ಪೋಷಕರನ್ನ ಏನಾದರೂ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರಾ ನೀವು ಇಲ್ಲ ರಮ್ಯಾ ಏನಂತ ನಾನು ಪೋಷಕರ ಅನ್ನೋದು ಏನು ಮಾತಾಡಿಲ್ಲ ನಾವು ಆದ್ರೆ ಆ ಮಕ್ಕಳಿಗೆ ಮಾತಾಡಿಸಿದಾಗ ಮಕ್ಕಳೇ ಒಪ್ಪಿಕೊಂತಾರೆ ಹೌದು ಸರ್ ನಮ್ಮನ್ನ ಸಾಟರ್ಡೆ ಸಂಡೆ ಬಂದ್ರೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಎರಡು ವರ್ಷಗಳಿಂದ ಈ ತರ ನಡೆಸ್ತಾ ಇದ್ದಾರೆ ಮತ್ತೆ ಸಾಟರ್ಡೆ ಸಂಡೆ ಬರುವಂತ ಅನುದಾನ ಏನಿದೆ ಮಕ್ಕಳದು ಸಂಪೂರ್ಣವಾಗಿ ಇವರ ಬಕ್ಕಸಕ್ಕೆ ಹೋಗ್ತಿದೆ ಇವರಿಗೆ ಅನ್ನೋದು ಒಂದು ಮಾಹಿತಿ ತಿಳಿದು ಬಂದಿದೆ ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಇಲ್ಲಿ ಕೇಳಿದ ಇವರು ಇವರ ಪ್ರಕಾರ ಇವರು ಕೊಟ್ಟಿದ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದ್ರೆ ಅವರೇ ಪುಶ್ ಅಪ್ ಮಾಡ್ತಾ ಇದ್ದಾರೆ ವಾರ್ಡನ್ ಗಳೇ ಅಂದ್ರೆ ಮನೆಗೆ ಹೋಗಿ ಶನಿವಾರ ಭಾನುವಾರ ಬಂತಂದ್ರೆ ಸಾಕು ಹಾಸ್ಟೆಲ್ ನಲ್ಲಿ ಇರಬೇಡಿ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸುಳ್ಳು ಲೆಕ್ಕವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ 50 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಅಮೋಕ್ ಟಿವಿ ರಿಯಾಲಿಟಿ ಚೆಕ್ ಹೋದಾಗ ಅಲ್ಲಿ 20 ಜನ ವಿದ್ಯಾರ್ಥಿಗಳಷ್ಟೇ ಕಂಡುಬಂದಿದ್ದು ಸ್ವತಃ ವಿದ್ಯಾರ್ಥಿಗಳೇ ಹೇಳೋ ಪ್ರಕಾರ ಅಲ್ಲಿ ಸರಿಯಾದ ಆಹಾರ ಪೂರೈಕೆ ಇಲ್ಲ ಮೆನು ಚಾರ್ಟ್ ಪ್ರಕಾರ ಆಹಾರವನ್ನ ಕೊಡ್ತಾ ಇಲ್ಲ ಅಲ್ಲಿ ಮತ್ತೆ ಹಾಸಿಗೆಗಳಾಗಿರ್ಬೋದು ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಶೌಚಾಲಯ ಆಗಿರ್ಬೋದು ಮಲ್ಕೊಳ್ಳುವಂತ ಕೊಠಡಿ ಆಗಿರ್ಬೋದು ಊಟ ಆಗಿರ್ಬೋದು ಯಾವುದು ಕೂಡ ಸರಿಯಾಗಿ ಇಲ್ಲ ನಮಗೆ 2 ವರ್ಷಗಳಿಂದ ಇದೇ ರೀತಿ ಆದಂತ ಸಮಸ್ಯೆ ತಲೆದೋರಿ ಬರ್ತಾ ಇದೆ ಆದರೆ ಯಾರು ಕೂಡ ಕ್ರಮವನ್ನ ವಹಿಸಿಲ್ಲ ಇದರ ಬಗ್ಗೆ ಮೇಬಿ ಇದರಲ್ಲಿ ವಾರ್ಡನ್ ಹಾಗೂ ಅಧಿಕಾರಿಗಳ ಮಧ್ಯೆ ಏನೋ ಒಂದು ಬಾಂಡಿಂಗ್ ಇರ್ಬೋದು ಅವರೇ ಇದನ್ನ ಬೇಕಂತಾನೆ ಮಾಡ್ತಾ ಇದಾರೇನೋ ಅವರಿಬ್ರು ಬಗ್ಗೆ ಏನೋ ಒಂದು ಹಣದ ಆಗಿರ್ಬೋದು ಅಥವಾ ಬೇರೆ ಏನೋ ಬಾಂಡಿಂಗ್ ಇರ್ಬೋದು ಅದಕ್ಕೆ ಈ ರೀತಿಯಾದಂತ ಮಕ್ಕಳಿಗೆ ಮೋಸ ಮಾಡ್ತಿದಾರೇನೋ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಿದಾರೇನೋ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಾವು ತಾಲೂಕು ಅಧಿಕಾರಿ ನರಸಿಂಹಮೂರ್ತಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ನಮಸ್ತೆ ಇವಾಗ ಏನು ಇವಾಗ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಬಿಸಿಎಂ ಹಾಸ್ಟೆಲ್ನಲ್ಲಿ ವಾರ್ಡನ್ ಇಂದ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ನೀವು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸರ್ ನೀವು ಯಾವಾಗ ಭೇಟಿ ನೀಡಿದ್ರಿ ಹಾಸ್ಟೆಲ್ಗೆ ಮೊನ್ನೆ ಭೇಟಿ ನೀಡಿದ್ರಿ ಮೇಡಮ್ ಈ ರೀಸೆಂಟ್ ಏನಂತ ಮಾಡ್ತೀನಿ ಮೇಡಮ್ ಶನಿವಾರ ಭಾನುವಾರ ಸರ್ ಇವಾಗ ಶನಿವಾರ ಭಾನುವಾರ ಬಂತಂದ್ರೆ ಮನೆಗಳಿಗೆ ಹೋಗಿ ಅಂತ ಮಕ್ಕಳನ್ನ ಪುಶ್ ಅಪ್ ಮಾಡ್ತಾರಂತಲ್ಲ ವಾರ್ಡನ್ ಏನಾದ್ರು ರೂಲ್ಸ್ ಇದೆಯಾ ಸರ್ ಈ ತರ ಶನಿವಾರ ಭಾನುವಾರ ಬಂತಂದ್ರೆ ಸರ್ ಯಾಕೆ ಇವಾಗ ಒಂದು ಈ ಒಂದು ಹಾಸ್ಟೆಲ್ ಅಲ್ಲಿ ಮೆನು ಚಾರ್ಟ್ ಇದೆ ಅಂದಾಗ ಮೆನು ಚಾರ್ಟ್ ನ ಫಾಲೋ ಮಾಡ್ಬೇಕಲ್ವಾ ಯಾಕೆ ಇದೊಂದು ಮೆನು ಚಾರ್ಟ್ ನ ಫಾಲೋ ಮಾಡ್ತಾ ಇಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು ಸರ್ ಇಲ್ಲಿ ಮಕ್ಕಳೇ ಸ್ವತಃ ಮಕ್ಕಳೇ ಹೇಳೋ ಪ್ರಕಾರ ಇಲ್ಲಿ ಮೆನು ಚಾರ್ಟ್ ಪ್ರಕಾರ ನಮಗೆ ಆಹಾರ ಕೊಡ್ತಾ ಇಲ್ಲ ಹುಳ ಬಿದ್ದಿರೋ ಆಹಾರ ಧಾನ್ಯದಿಂದಲೇ ಅಡುಗೆ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆಯಲ್ಲ ಸರ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಬೇಳೆಕಾಳೆಲ್ಲ ಹುಳಗಳಾಗಿದೆ ಇದನ್ನ ನಾವೇನ್ ಸುಳ್ಳು ತೋರಿಸ್ತಾ ಇರ್ತೀವ ರಿಯಾಲಿಟಿ ಚೆಕ್ ನಲ್ಲಿ ಕಂಡುಬಂತಹ ದೃಶ್ಯಗಳಿವು ಸರ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಹೆಚ್ಚಿನ ಕ್ರಮ ಏನ್ ತೆಗೆದುಕೊಳ್ತೀರಾ ಇದ್ರ ಬಗ್ಗೆ ನೀವು ಸರ್ ಇಲ್ಲಿ ಮಕ್ಕಳು ಹೇಳೋ ಪ್ರಕಾರ ಬೆಳಗ್ಗೆ ಮಾಡಿರೋ ಅನ್ನ ರಾತ್ರಿಯನ್ನ ಬಡಿಸ್ತಾರೆ ಕಳಪೆ ಗುಣಮಟ್ಟದ ಸಾಂಬಾರ್ನ ಕೊಡ್ತಾರೆ ಯಾಕೆ ಸರ್ ಇಲ್ಲಿ ಆಹಾರ ಪೂರೈಕೆ ಆಗ್ತಾ ಇಲ್ವಾ ರೇಷನ್ ಏನು ಬರ್ತಾ ಇಲ್ವಾ ಹಾಸ್ಟೆಲ್ ಆಗ್ತಿದೆ ಮೇಡಮ್ ಆಹಾರ ಪೂರೈಕೆ ಆಗ್ತಿದೆ ಮತ್ತೆ ಸಮಸ್ಯೆಗೆ ಕಾರಣ ಏನು ಸರ್ ಇಲ್ಲಿ ಹಾಸ್ಟೆಲ್ ಬಿಸಿಎಂ ಹಾಸ್ಟೆಲ್ ನಲ್ಲಿ ಸಮಸ್ಯೆಗೆ ಕಾರಣ ಏನು ಹಾಗಾದ್ರೆ ಸುಮ್ ಸುಮ್ನೆ ಆರೋಪ ಬರ್ತಾ ಇದೆಯಾ ಹಾಗಾದ್ರೆ ವಿದ್ಯಾರ್ಥಿಗಳು ಸುಮ್ನೆ ಆರೋಪ ಮಾಡ್ತಾ ಇದಾರ
ಏನಪ್ಪಾ ಅಂದ್ರೆ ಅಲ್ಲಿ ಸರಿಯಾಗಿ ಒಂದು ಏನೋ ಒಂದು ಸಮರ್ಪಕವಾಗಿ ಎಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಉತ್ತರವನ್ನ ಕೊಡಬಹುದು ಆದ್ರೆ ಉತ್ತರವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಅವರ ಕೈಲಿ ಯಾಕಂದ್ರೆ ಅಲ್ಲಿ ನಾವು ತೋರಿಸ್ತಾ ಇದೀವಿ ರಿಯಾಲಿಟಿ ಚೆಕ್ ನಲ್ಲಿ ಕಂಡುಬಂತಂತ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ಬೇರೆ ಕಾಳುಗಳೆಲ್ಲ ಹುಳಗಳಾಗಿವೆ ಬೆಡ್ ಗಳಿಲ್ಲ ಕರೆಕ್ಟ್ ಆಗಿ ಸ್ವತಃ ವಿದ್ಯಾರ್ಥಿಗಳೇ ಆರೋಪವನ್ನ ಮಾಡ್ತಾ ಇದ್ದಾರೆ ನಮಗೆ ಕರೆಕ್ಟ್ ಆಗಿ ಊಟವನ್ನ ಕೊಡ್ತಾ ಇಲ್ಲ ಬೇರೆ ಕಾಳೆಲ್ಲ ಹುಳ ಆಗಿರುತ್ತೆ ಅದರಲ್ಲೇ ಕೂಡ ಅಡಿಗೆನ ಮಾಡ್ತಾರೆ ಅದೇ ಅಡಿಗೆನ ಕೊಡ್ತಾರೆ ಶನಿವಾರ ಭಾನುವಾರ ಬಂತಂದ್ರೆ ನಮಗೆ ಮನೆಗೆ ಹೋಗಿ ಅಂತ ಸ್ವತಃ ಅವರೇ ಪುಶ್ ಅಪ್ ಮಾಡ್ತಾರೆ ಅಂತ ಅವರೇ ಸ್ವತಃ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲ ಆತರ ಆಗ್ತಾ ಇಲ್ಲ ನಾನು ಕೂಡ ಹೋಗಿದ್ದೀನಿ ಮಾತಾಡ್ಸಿದ್ದೀನಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲ ಕೂಡ ಸಮಸ್ಯೆ ಯಾವುದು ಇಲ್ಲ ಅಂತ ಅಂದಿದ್ರೆ ನಾವು ಯಾಕೆ ಇವತ್ತು ಆರೋಪವನ್ನ ಮಾಡ್ತಾ ಇದ್ವಿ ಹಾಗಾದ್ರೆ ನಾವೇನಾದರೂ ಒಂದು ಮಾರ್ಪಾಡ್ ವಿಡಿಯೋಗಳನ್ನ ಏನಾದರೂ ತೋರಿಸ್ತಾ ಇದೀವಾ ಇಲ್ಲಿ ದೃಶ್ಯಗಳಲ್ಲಿ ಕಂಡುಬಂದಂತ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದಂತ ದೃಶ್ಯಗಳಿವು ಮಕ್ಕಳೇ ಸ್ವತಃ ಆರೋಪವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗಾದ್ರೆ ಸರ್ಕಾರ ಮೆನು ಚಾರ್ಟ್ ಅನ್ನು ಯಾಕೆ ಕೊಡ್ತಾ ಇದೆ ಸರ್ಕಾರ ಆಹಾರವನ್ನ ಯಾಕೆ ಸರ್ಕಾರ ನೀಡ್ತಿರುವಂತ ಆಹಾರವನ್ನ ಯಾಕೆ ಸರಿಯಾದ ಸಮರ್ಪಕವಾದ ರೀತಿಯಲ್ಲಿ ಯಾಕೆ ಪೂರೈಸ್ತಾ ಇಲ್ಲ ಸಂಬಳ ಏನಾದರೂ ಸಾಕಾಗ್ತಾ ಇಲ್ವಾ ಮಕ್ಕಳ ಹೆಸರಲ್ಲಿ ದರೋಡೆ ಮಾಡ್ತಾ ಇದ್ದಾರ ವಾರ್ಡನ್ಗಳು ಹಾಗಾದ್ರೆ ಎಸ್ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಿಒ ಪದ್ಮ ಬಸವಂತಪ್ಪ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ರಾಯಲ್ಪಾಡು ಬಿಸಿಎಂ ಹಾಸ್ಟೆಲ್ ಬಗ್ಗೆ ಈಗ ನನಗೆ ಗಮನ ತಂದಿದ್ದೀರಾ ನಾನು ಹಾಸ್ಟೆಲ್ನ ವಿಸಿಟ್ ಮಾಡಿ ಮಕ್ಕಳನ್ನೆಲ್ಲ ಮಾತಾಡಿಸಿ ಅಲ್ಲಿ ಏನು ವ್ಯವಸ್ಥೆ ಇದೆ ಅಂತ ಪರ್ಸನಲಿ ತಿಳ್ಕೊಂಡು ರೆಗ್ಯುಲರ್ ಆಗಿ ಅವರಿಂದ ಏನು ನಾವು ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇದೆ ಅಲ್ಲಿಂದ ಡೈಲಿ ನಾವು ಜಿ ಪಿ ಎಸ್ ಫೋಟೋಸ್ ತರಿಸ್ತೀವಿ ಮಕ್ಕಳಿಗೆ ಮೂರು ಹೊತ್ತಿಗೂ ಏನು ಅಡುಗೆ ಮಾಡಿದ್ದಾರೆ ಅದೇನು ಊಟ ಕೊಡ್ತಿದ್ದಾರೆ ಅನ್ನೋದನ್ನು ಆ ರೀತಿಯಲ್ಲಿ ಈ ಬಿ ಸಿ ಎಂ ಹಾಸ್ಟೆಲ್ಸಿಂದ ನಾನು ತರಿಸ್ಕೊಳೋ ಅಂತ ಒಂದು ವ್ಯವಸ್ಥೆ ಒಂದು ರೆಡಿ ಮಾಡ್ಕೊತೀನಿ ಆಮೇಲೆ ಇನ್ಮೇಲೆ ರೆಗ್ಯುಲರ್ ಆಗಿ ಊಟನೂ ಸರಿಯಾಗಿ ಕೊಡಬೇಕು ಮತ್ತು ಸ್ಯಾಟರ್ಡೆ ಸಂಡೆ ಅವ್ರನ್ನ ಊರಿಗೆ ಕಳಿಸುವಂಥದ್ದಲ್ಲ ಮಕ್ಕಳು ಅಲ್ಲಿ ಇರ್ತೀವಿ ಅಂತ ಮನಸ್ಸಿದೆ ಅಂದರೆ ಅವ್ರು ಓದ್ಕೊಳ್ಳೋದಿದೆ ಅಂದರೆ ಅವ್ರು ಅಲ್ಲೇ ಇರಬೇಕು ಇಲ್ಲ ಇಲ್ಲ ಇದು ವ್ಯವಸ್ಥೆ ಸರಿ ಮಾಡೋಣ ನನ್ನ ಗಮನಕ್ಕೆ ತಂದಿದ್ದೀರಾ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಸರಿ ಮಾಡ್ತೀನಿ ಇಲಾಖೆಯಲ್ಲಿ ಎಷ್ಟು ದಿನ ನುಂಗುಬಾಕ ಅಧಿಕಾರಿಗಳಿರ್ತಾರೆ ಅಲ್ಲಿವರೆಗೂ ಕೂಡ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ ಅಲ್ಲಿವರೆಗೂ ಕೂಡ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾನೆ ಇರ್ತಾರೆ ಇಲ್ಲಿವರೆಗೂ ಅಧಿಕಾರಿಗಳು ಯೋಜನೆಗಳನ್ನು ಮಕ್ಕಳಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾರೆ ಅವಾಗ ಮಾತ್ರ ಮಕ್ಕಳ ವಿದ್ಯೆಗಾಗಿರ್ಬೋದು ಅವರ ಭವಿಷ್ಯಕ್ಕೆ ಒಂದು ಅರ್ಥ ಸಿಗುತ್ತೆ ಇಲ್ಲಾಂತಾನೆ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡುವಂತಹ ನುಂಗುಬಾಕ ಅಧಿಕಾರಿಗಳು ಎಲ್ಲಿವರೆಗೂ ಇರ್ತಾರೋ ಸಮರ್ಪಕವಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಅಳವಡಿಸುವುದರಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮಟ್ಟೆ ಯಾವಾಗ ಕೊಡ್ತಾರೆ ಗುರುವಾರ ಮಾತ್ರ ಭಾನುವಾರ